ಸ್ನೇಹಿತರೆ, ದಟ್ಟವಾಗಿ ಹರಡಿರುವ ಅರಣ್ಯದ ಮಧ್ಯೆ ಕಂಡುಬರುವ ಈ ದೇವಸ್ಥಾನದ ಹೆಸರು ಪಿಲಾರ್ಖಾನ ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನ ಅಂತ. ಪ್ರಶಾಂತವಾದ ಈ ದೇವಸ್ಥಾನವನ್ನು ನೋಡಿ ಬರುವ ಉದ್ದೇಶದಿಂದ ನಾವು ಮೂವರು ಮಿತ್ರರು ಮಂಗಳೂರಿನಿಂದ ಹೊರಟೆವು. ರಮಣೀಯ ಜಾಗವನ್ನು ನೋಡುವುದಕ್ಕೆ ಸರಳವಾದ ವಾಹನವಾದಂತಹ ಸೈಕಲನ್ನೇ ನಾವು ಆರಿಸಿಕೊಂಡೆವು. ನಮ್ಮ ಈ ಸೈಕ್ಲಿಂಗ್ ಪ್ರವಾಸದ ಕ್ಷಣಗಳು ನಿಮಗಾಗಿ ನಿಮ್ಮ ಮುಂದೆ. ನಾವಿವತ್ತು ಹೊರಟಿರುವಂತಹ ಸ್ಥಳ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಪಿಲ್ಲರಖಾನ, ಅಂದರೆ ಇದು ಪಡುಬಿದ್ರಿಯಿಂದ ಕಾರ್ಕಳಕ್ಕೆ ಹೋಗುವ ರಸ್ತೆಯಲ್ಲಿ ಬೆಳ್ಮಣ್ಣೆ ಎನ್ನುವಂಥ ಸ್ಥಳದಲ್ಲಿ ಎಡಬದಿಗೆ ತಿರುಗಿ ಹೋಗುವಂತಹ ಒಂದು ಸುಂದರವಾದ ತಾಣ. ನಮ್ಮ ಇಲ್ಲಿರುವಂಥ ಶ್ರೀಕಾಂತ್ ರಾಜ್ ಅವರು ಹಾಗೂ ನಮ್ಮ ಹರಿಪ್ರಸಾದ್ ಶೇಖರು, ನಮ್ಮ ಇಬ್ಬರು ಮಿತ್ರರು ಕೂಡ ನಮ್ಮೊಟ್ಟಿಗೆ ಸೇರ್ತಾ ಇದ್ದಾರೆ. ನಮ್ಮ ಸೈಕಲ್ ಸವಾರಿ ಶುರುವಾಗಿ ಒಂದು ಗಂಟೆಯಲ್ಲಿ ಪಡುಬಿದ್ರೆ ತಲುಪಿದೆವು. ಪಡುಬಿದ್ರೆ ಹಳೆಪೇಟೆಯಲ್ಲಿರುವ ಗುರು ಭಟ್ರ ಹೋಟೆಲ್ನಲ್ಲಿ ಬೆಳಗ್ಗಿನ ಉಪಹಾರ. ಹಳೆ ಸಾಂಪ್ರದಾಯಿಕ ಶೈಲಿಯ ಈ ಹೋಟೆಲ್ನಲ್ಲಿ ಇಡ್ಲಿ ಹಾಗೂ ಶಿರಾ ರುಚಿಕರ, ಹೊಟ್ಟೆಗೂ ಹಿತ. ಸ್ನೇಹಿತರೆ, ನಾವು ಈಗಾಗಲೇ ಮಂಗಳೂರಿಂದ ನನ್ನ ಇಬ್ಬರು ಸ್ನೇಹಿತರು ಸುಮಾರು 5:30 ಹೊರಟು 6 ಗಂಟೆಗೆ ನನ್ನನ್ನು ಸುರತ್ಕಲಲ್ಲಿ ಭೇಟಿ ಮಾಡಿ ನಾವೆಲ್ಲ 3 ಮಂದಿ ಸೈಕ್ಲಿಂಗ್ ಮಾಡಿಕೊಂಡು ಪಡುಬಿದ್ರಿಯವರೆಗೆ ಬಂದ್ವಿ. ಪಡುಬಿದ್ರಿಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ ಮಿತ್ರರು ಸ್ವಲ್ಪ ಹಿಂದುಳಿದಿದ್ದಾರೆ, ಸೊ ಅವರು ಬರಲಿಕ್ಕೆ ಕಾಯ್ತಾ ಇದ್ದಾರೆ. ನಾವೀಗ ಮುದರಂಗಡಿ ಕ್ರಾಸ್ ಎನ್ನುವಂಥ ಒಂದು ಜಾಗದಲ್ಲಿದ್ದೇವೆ. ಇಲ್ಲಿಂದ ಮುಂದೆ ಸುಮಾರೊಂದು 10-12 ಕಿಲೋಮೀಟರಿಗೆ ನಮಗೆ ಬೆಳ್ಮಣ್ಣು ಅನ್ನೋ ಊರು ಸಿಗುತ್ತೆ. ಬೆಳ್ಮಣ್ಣು ಊರಿಂದ ನಾವು ಎಡಬದಿಗೆ ಹೋಗಬೇಕು ಪಿಲ್ಲರಖಾನ ದೇವಸ್ಥಾನ ಇರುವ ಜಾಗಕ್ಕೆ. ಫ್ರೆಂಡ್ಸ್, ನಾವು ಬೆಳಗ್ಗೆ ಹೊರಟಾಗ ಫುಲ್ ಮಳೆ ವಾತಾವರಣ, ಆದರೆ ಈಗ ಮಳೆ ಹೋಗಿ ಕೇವಲ ಮೋಡ ಮಾತ್ರ ಇದೆ. ಮೋಡದಲ್ಲಿ ಒಂಥರ ಸೆಕೆ ಇರುವಂತಹ ವಾತಾವರಣ, ಹ್ಯುಮಿಡಿಟಿ ಜಾಸ್ತಿ ಇರೋ ಕಾರಣ ಸ್ವಲ್ಪ ಬೆವರು ಬರ್ತದೆ. ನಮ್ಮ ಮಿತ್ರರು ಈಗಾಗಲೇ ಮುಂದೆ ಬಂದು ಇದು ನಾವೀಗ ಹೋಗ್ತಾ ಇರುವಂಥದ್ದು ಪಡುಬಿದ್ರಿ ಕಾರ್ಕಳ ಹೈವೇ. ತುಂಬ ಅಗಲವಾಗಿರುವಂಥ ರಸ್ತೆ ನೋಡ್ಬೋದು, ಆದರೆ ಸ್ವಲ್ಪ ಹಂಪ್ಸ್ ಜಾಸ್ತಿ ಇಲ್ಲಿ, ಯಾಕೆಂದರೆ ಓವರ್ ಸ್ಪೀಡ್ ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಲ್ಲಿ ಹಂಪ್ಸ್ಗಳನ್ನು ಹಾಕಿದ್ದಾರೆ. ಬೆಳ್ಮಣ್ಣಿಗೆ ಬಂದಿದ್ದೇವೆ. ಸುಮಾರು ಪಡುಬಿದ್ರಿಂದ ಒಂದು 10 ಕಿಲೋಮೀಟರ್ ರೈಡ್ ಮಾಡಿ ಬಂದಿದ್ದೇವೆ. ಇಲ್ಲಿಂದ ಬೆಳ್ಮಣ್ಣೆಯಿಂದ ನಾವು ಎಡಬದಿಗೆ ಹೋಗ್ಬೇಕು. ಎಡಬದಿಗೆ ಹೋದರೆ ಪಿಲಾರ್ಖಾನ. ಹೆದ್ದಾರಿಯನ್ನು ಹಿಂದೆಯೇ ಬಿಟ್ಟು ಪಿಲಾರಖಾನದತ್ತ ಹೊರಟ ನಮ್ಮನ್ನು ಸ್ವಾಗತಿಸಿದ್ದು ಗ್ರಾಮೀಣ ಪ್ರದೇಶದ ಚಿಲುಮೆ. ಭತ್ತ ಕೊಯ್ಯಲು ಸಿದ್ಧವಾದ ಹೊಂಬಣ್ಣದ ತೆನೆ ಹೊತ್ತ ಗದ್ದೆಗಳು, ಪಕ್ಷಿಗಳ ಚಿಲಿಪಿಲಿ, ಕಾಡು ಗುಡ್ಡ. ಮಳೆ ಈಗಷ್ಟೇ ಮುಗಿಯುವ ಕಾರಣ ಇಕ್ಕೆಲಗಳಲ್ಲೂ ಹಸಿರು. ದೃಶ್ಯ ನೋಡಿದಷ್ಟು ಕಣ್ಣಿಗೆ ಹಬ್ಬ. ಆರು ಗಂಟೆಗೆ ಹೊರಟು ನಾವೆಲ್ಲ ಪಡುಬಿದ್ರಿಯ ಭಟ್ರ ಹೋಟೆಲಲ್ಲಿ ಇಡ್ಲಿ, ಉಪ್ಪಿಟ್ಟು, ಶಿರಾ ತಿಂದು ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ಬೆಳ್ಮಣ್ಣವರೆಗೆ ಬಂದು ಬೆಳ್ಮಣ್ಣಿನಿಂದ ಎಡಬದಿಗೆ ಪಿಲಾರ್ಖಾನ ರಸ್ತೆಯಲ್ಲಿ ಬಂದಿದ್ದೇವೆ. ನಾವು ಬಂದಿರುವಂಥ ದಾರಿ ಬಹಳ ಸೊಗಸಾಗಿದೆ. ಈಗ ಹೈವೇ ಇತ್ತು, ಹೈವೇಯಿಂದ ಊರಿನ ದಾರಿ ಗ್ರಾಮಾಂತರ ಪ್ರದೇಶಕ್ಕೆ ಬಂದಿದ್ದೇವೆ. ನೀವು ಇವಾಗಲೇ ನೋಡ್ತಾ ಇರುವ ಹಾಗೆ ಸ್ವಲ್ಪ ಕಾಡು, ಅಷ್ಟು ತಂಪಾಗಿಲ್ಲ ವಾತಾವರಣ, ಮೋಡ ಇದೆ.
ಬೆಳ್ಮಣ್ಣಿನಿಂದ ಸುಮಾರು 5 ಕಿಲೋಮೀಟರ್ ಸಂಚರಿಸಿದ ನಮಗೆ ಪಿಲಾರಕನಕ್ಕೆ ಇನ್ನೇನು 2 ಕಿಲೋಮೀಟರ್ ಇರುವಾಗಲೇ ಕಾಣಿಸಿದ್ದು ಗಿಣಿ ಹಸಿರ ಬಣ್ಣದ ಹುಲ್ಲು ಹೊದ್ದ ಬೆಟ್ಟ ಬಲಬದಿಯಲ್ಲಿ ಅಗಾಧವಾಗಿ ನಿಂತ ಈ ಹುಲ್ಲಿನ ಬೆಟ್ಟ ನಮ್ಮನ್ನು ಮತ್ತೆ ಸೈಕಲಿನಿಂದ ಕೆಳಕ್ಕಿಳಿಸಿ ಫೋಟೋ ಕ್ಲಿಕ್ಕಿಸುವುದಕ್ಕೆ ಪ್ರೇರಣೆಯಾಯಿತು ಸ್ನೇಹಿತರೆ ನಾವು ಪಿಲಾರ್ಕಾನಕ್ಕೆ ತಿರುಗುವಂತಹ ಒಂದು ಜಾಗದಲ್ಲಿದ್ದೇವೆ ಇಲ್ಲಿ ನೋಡ್ಬೋದು ಪಿಲಾರ್ಕಾನ ಟೆಂಪಲ್ಗೆ ಹೋಗೋ ದ್ವಾರ ತುಂಬ ಟಿಕ್ ಫಾರೆಸ್ಟ್ ಇದೆ ಬೆಳ್ಮಣ್ಣಿನಿಂದ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಈಗ ನಾವು ಪಿಲಾರ್ಕಾನ ದೇವಸ್ಥಾನದ ಹೆಬ್ಬಾಗಿಲಲ್ಲಿ ನಿಂತಿದ್ದೇವೆ ಇದು ಸಿರುವ ಮಂಚಕ್ಕಲ್ ರಸ್ತೆಯಲ್ಲಿ ನಡುಮಧ್ಯಕ್ಕೆ ಬರುತ್ತದೆ ಸುಂದರವಾದಂತಹ ರಮ್ಯ ವಾತಾವರಣ ಪಿಲಾರುಖಾನ ದೇವಸ್ಥಾನದ ದ್ವಾರದೊಳಗೆ ಹೊಕ್ಕು ದಟ್ಟನೆಯ ಕಾಡಿನ ಮಧ್ಯೆ ಕಚ್ಚಾ ರಸ್ತೆಯಲ್ಲಿ ಸಾಗುತ್ತಿದ್ದರೆ ಜೀರುಂಡೆಗಳ ಗಾನಮೇಳ ನಮ್ಮನ್ನು ಮುದಗೊಳಿಸಿತು ಇದೇ ಹಾದಿಯಲ್ಲಿ ಸುಮಾರು 200 ಮೀಟರ್ನಷ್ಟು ಸಾಗಿದರೆ ಸಾಕು ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದ ಮುಂದೆ ನಾವಿರುತ್ತೇವೆ ಅಂದ ಹಾಗೆ ಈ ರಸ್ತೆ ಅಲ್ಲಿಗೆ ಕೊನೆಯಾಗುವುದಿಲ್ಲ ಬದಲು ಕಾಡಿನಲ್ಲೇ ಸಾಗಿ ಶಿರುವ ಬಳಿಯ ಮುದರಂಗಡಿ ಎಂಬಲ್ಲಿಗೆ ಹೋಗಿ ಸೇರುತ್ತದೆ ಈ ಪುರಾತನ ದೇವಸ್ಥಾನ ಇಂದಿಗೂ ಜನರ ನೆಚ್ಚಿನ ತಾಣವಾಗಲು ಕಾರಣ ಇಲ್ಲಿ ಇರುವಂತ ಪ್ರಶಾಂತ ವಾತಾವರಣ ಪಟ್ಟಣದ ಎಲ್ಲ ಗೌಜಿ ಗದ್ದಲಗಳಿಂದ ದೂರವಾಗಿರುವ ದೇವಸ್ಥಾನದ ಒಂದು ಬದಿಯಲ್ಲಿ ಕಲ್ಕುಡ ದೈವದ ಸನ್ನಿಧಿ ಇದೆ ದೇವಸ್ಥಾನದಲ್ಲಿ ಗಣಪತಿ ಹಾಗೂ ಮಹಾಲಿಂಗೇಶ್ವರ ಪ್ರಧಾನ ಆರಾಧ್ಯ ದೇವರು ಪುರೋಹಿತರು ದೂರದ ಸೂಡದಿಂದ ಬಂದು ಮಧ್ಯಾಹ್ನ ಪೂಜಾ ಕಾರ್ಯವನ್ನು ನೆರವೇರಿಸಿ ತೆರಳುತ್ತಾರೆ ಇಲ್ಲಿ ಅಚ್ಚರಿ ಎನ್ನಿಸುವ ವಿಚಾರವೊಂದಿದೆ ಇಲ್ಲಿನ ದೇಖರೇಖೆಗಳನ್ನು ನೋಡಿಕೊಳ್ಳುವವರು ಓರ್ವ ಕ್ರೈಸ್ತ ಧರ್ಮದ ಹಿರಿಯರು ನಿಮ್ಮ ಹೆಸರು ಅರುಣ್ ಡಿಸೋಜ ಅಂತ ಮತ್ತೆ ಕರೆಯುವುದು ನನ್ನನ್ನು ಆರ್ಭಟ್ರ ಅಂತ ಆರ್ಭಟ್ರ ನಾನು ಚಿಕ್ಕಂದಿನಿಂದಲೂ ಈ ದೇವಸ್ಥಾನದ ಜೊತೆಗೆ ಒಡನಾಟದಲ್ಲಿದ್ದ ಅರುಣ್ ಡಿಸೋಜ ದೇವಸ್ಥಾನದ ಒಳಗೆ ತೆರಳಿ ಪ್ರಸಾದವನ್ನು ವಿತರಿಸುತ್ತಾರೆ ಇದನ್ನು ಹಿಂದೂ ಧರ್ಮದವರು ಪ್ರೀತಿಯಿಂದಲೇ ಸ್ವೀಕರಿಸಿದ್ದಾರೆ ಎಲ್ಲ ಧರ್ಮವೂ ಒಂದೇ ನಾನು ಯೇಸುವನ್ನು ಪ್ರಾರ್ಥಿಸುತ್ತೇನೆ ಮಹಾಲಿಂಗೇಶ್ವರನು ನನಗೆ ದೇವರೇ ಎನ್ನುತ್ತಾರೆ ಅರುಣ್ ಇದು ಋಷಿಮುನಿಗಳು ತಪಸ್ಸು ಮಾಡಿ ಪ್ರತಿಷ್ಠೆ ಮಾಡಿದ ದೇವರು ಮಹಾಲಿಂಗೇಶ್ವರ ಮತ್ತು ಗಣಪತಿ ಇದಕ್ಕೆ 6 ಕ್ಷೇತ್ರಗಳು ಉಂಟು ಇಲ್ಲಿ ಸುಬ್ರಹ್ಮಣ್ಯ ಶಾಂತೂರು ಸುಬ್ರಹ್ಮಣ್ಯ ಇದು ಸೂಡ ಸುಬ್ರಹ್ಮಣ್ಯ ಶಾಸ್ತಾವು ಮಹಾಲಿಂಗೇಶ್ವರ ಕಳತ್ತೂರು ಪಾದ್ರು ಈಶ್ವರ ದೇವರು ಈ 6 ಕಡೆಯ ನೀರು ಅಲ್ಲಿ ಹರಿದು ಹೋಗ್ತದೆ ಆ ಪಿಲಿ 6 ಕಾನ ಕಾಡು ಪಿಲಾರ್ಕಾನ ಅಂತ ಹೆಸರಾಯಿತು ಇಲ್ಲಿ ಎಣ್ಣೆ ಸೇವೆ ಅಂದರೆ ದೊಡ್ಡದು ಸೇವೆ ಮತ್ತೆ ಸಂತರ್ಪಣೆ ಈ ಥರ ಇರೋದಿಲ್ಲ ಇಲ್ಲ ಇಲ್ಲ ಇಲ್ಲಿ ಇದು ಹೇಗೆ ಕಾಡಿನ ಮಧ್ಯೆ ಇಲ್ಲಿ ತಪಸ್ಸು ಮಾಡಿದೆಲ್ಲ ಜಾಗ ಉಂಟು ಕೆಳಗೆ ಋಷಿಗಳು ತಪಸ್ಸು ಮಾಡಿದ ಜಾಗ ಈ ಪಿಲಾರ್ ಗ್ರಾಮಕ್ಕೆ ತಪಸ್ಸು ಮಾಡಿದಲ್ಲಿ ಕೆಳಗೆ ಜಾಗ ಉಂಟು ಕೆರೆ ಉಂಟೆಲ್ಲ ಅಲ್ಲಿ ಯಾರು ಹೋಗುದಿಲ್ಲ ಯಾಕೆಂದ್ರೆ ಅದು ಎಲ್ಲ ಮರ ಗಿಡ ಎಲ್ಲ ಉಂಟು ಹೋಗ್ಲಿಕ್ಕೆ ಇದೀಗಲೇ ಜೀರ್ಣೋದ್ಧಾರ ಎಲ್ಲ ಆಗಿಷ್ಟು ಸಮಯ ಜೀರ್ಣೋದ್ಧಾರ ಆದ ಗಣಪತಿ ಗುಡಿ ಮಾತ್ರ ವಕೀಲರು ಕಟ್ಟಿದ್ದು ರಾಮಕೃಷ್ಣ ಶೆಟ್ಟಿ ಎಂ ಮಹತಾಬ್ ಶೆಟ್ಟಿ ಮಗ ಅವರು ಕಟ್ಟಿದ್ದು ಗುಡಿ ಇದೆಲ್ಲ ಬಿದ್ದಿತ್ತು ಅವರು ಬಂದು ಕಟ್ಟಿದ್ರು ಆಮೇಲೆ ಬ್ರಹ್ಮಕಲ್ಚ ಎಲ್ಲ ಮಾಡಿದ್ರು ಎಷ್ಟು ವರ್ಷ ಆಯ್ತು ಸಾಧಾರಣ 78ರಲ್ಲಿ ಆಗಿದ್ದು ಮತ್ತೆ 86ರಲ್ಲಿ ನಾನು ಹೀಗೆ ಬರುವಾಗ ಮನಸ್ಸಿಗೆ ಕಂಡಿತು ಸ್ವಲ್ಪ ಅಷ್ಟ ಬಂದ ಹಾಕಿ ಗರ್ಭ ಗುಡಿ ಒಳಗಿನದ್ದು ರಿಪೇರಿ ಮಾಡಿ ಅದು ನನ್ನಿಂದ ಆಗ್ತದೆ ಅಂತ ಹೇಳಿದ್ರು ಯಾರ ಆಗ್ತದೆ ಅಂತ ಹಾಗೆ ಆಗಿದೆ ಬರುವಾಗ 5 ರೂಪಾಯಿ ಇತ್ತು ಕಿಶೆಯಲ್ಲಿ ಹೋಗುವ 5 ರೂಪಾಯಿ ಇತ್ತು ನನ್ನ ಹೆಸರು ಸುರೇಂದ್ರ ನಾನು ಸುರತ್ಕಲ್ಲಿಂದ ಬಂದಿದ್ದೇನೆ ನಾನು ಇದರ ಬಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಬಂದಿತ್ತು ಆ ವಿಡಿಯೋ ನೋಡಿದ್ದೇನೆ ವಿಡಿಯೋ ನೋಡಿದಾಗ ಅದರಲ್ಲಿ ಒಂದು ವಿಶೇಷ ಕಂಡಿತ ಅಂದರೆ ಇಲ್ಲಿ ಒಬ್ಬರು ಅರ್ಚಕರಾಗಿ ಒಂದು ಕೆಲಸ ಮಾಡ್ತಾಯಿದ್ರು ಅವರು ಹಿಂದೂ ಧರ್ಮದವರಲ್ಲ ಅವರು ಕ್ರಿಶ್ಚಿಯನ್ ಮತವನ್ನು ಸೇರಿದವರು ಆದರೂ ಕೂಡ ಅವರು ಇಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಅಂತ ಆಶ್ಚರ್ಯ ಕಂಡಿತ್ತು ಆಗ್ಬೋದು ಈ ಕಾಲದಲ್ಲಿ ಕೂಡ ಇಂಥ ಜನ ಇದ್ದಾರಲ್ಲ ಹಾಗೆ ಈ ಕ್ಷೇತ್ರವನ್ನು ಸಂದರ್ಶಿಸಲು ಮನಸ್ಸಾಯಿತು ನಾನು ತುಂಬ ಸಮಯದಿಂದ ಸಂದರ್ಶನ ಮಾಡಬೇಕು ಅಂತ ಇದ್ದೆ ಇವತ್ತು ಬೆಳಿಗ್ಗೆ ಏನ ಒಂದು ಬಂದು ಹೋಗುವ ಅಂತ ಆಯ್ತು ಬೆಳಿಗ್ಗೆ ಏನು ಫ್ರೀ ಇತ್ತು ನನಗೆ ಆವರಣದ ವಾತಾವರಣ ಪ್ರಶಾಂತವಾದ ವಾತಾವರಣ ಒಳ್ಳೆಯ ವಾತಾವರಣ ಇಲ್ಲಿ ಬಂದರೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುವಂಥ ವಾತಾವರಣ
ಇದೆಲ್ಲ ಕಂಡು ಒಳ್ಳೆದಾಗಿದೆ. ಇನ್ನು ಕೂಡ ಬರುವಂತ ಆಗ್ತದೆ, ಒಮ್ಮೆ ಬಂದು ಹೋದ್ರೆ ಮತ್ತೆ ಕೂಡ ಇಲ್ಲಿ ಬಂದು ಬರುವ ಅಂತ ಮನಸ್ಸಿಗೆ ಹಾಗೆ ಅನಿಸ್ತದೆ. ಪಿಲಾರಖಾನ ದೇವಸ್ಥಾನದ ಸನ್ನಿಧಿಯಲ್ಲಿ ಕೆಲ ಕಾಲ ಕಳೆದ ನಾವು ಮತ್ತೆ ನಮ್ಮ ಮರುಸವಾರಿಯನ್ನು ಶುರು ಮಾಡಿದೆವು. ಬೆಳ್ಮಣ್ಣಿಗೆ ಮತ್ತೆ ಹೋಗುವ ಬದಲು ಮಣ್ಣಿನ ಹಾದಿಯಲ್ಲೇ ಮುದರಂಗಡಿಯತ್ತ ತೆರಳಿದೆವು. ದಾರಿಯುದ್ದಕ್ಕೂ ಕಾಡಿನ ನೆರಳು ನಮ್ಮನ್ನು ತಣ್ಣಗೆ ಇರಿಸಿದರೆ ಹರಿಯುವ ತೋಡು ಹಾಗೂ ಕೊಯ್ಲಿಗೆ ಬರುತ್ತಿರುವ ನಳನಳಿಸುವ ಭತ್ತದ ಪೈರು ಸವಾರಿಯ ಆಯಾಸವನ್ನು ಪರಿಹರಿಸಿದವು. ಒಟ್ಟು ಸುಮಾರು 80 ಕಿಲೋಮೀಟರ್ ಪ್ರಯಾಣಿಸಿದ ನಾವು ಮನೆಗೆ ಮರಳುವಾಗ ಮಧ್ಯಾಹ್ನ 12 ಗಂಟೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಹೇಗನ್ನಿಸಿತು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದಕ್ಕೆ ಮರೆಯದಿರಿ. 10 ಹಲವು ಕುತೂಹಲಕಾರಿ ಸಂಗತಿಗಳನ್ನು ಮುಂದೆಯೂ ಈ ಚಾನೆಲ್ನಲ್ಲಿ ನೋಡಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯದಿರಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಥ್ಯಾಂಕ್ ಯು. ನಮಸ್ಕಾರ. ಶುಭ ವಿದಾಯ.